ನಮಸ್ಕಾರ, ಸೋನಿ ನನ್ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲೆಯಲ್ಲಿ ಶ್ರದ್ಧೆ ಹಾಗೂ ಭಕ್ತಿಯಿಂದ ನವರಾತ್ರಿ ಮಹೋತ್ಸವ ಅಂಗವಾಗಿ ವಿಜಯದಶಮಿ ಹಬ್ಬ ರಾಮಲೀಲಾ ಉತ್ಸವ ಸಮಿತಿಯಿಂದ ರಾವಣ ದಹನ. ನವರಾತ್ರಿ ಉತ್ಸವ ಅಂಗವಾಗಿ ದರ್ಜಿಗಲ್ಲಿಯ ಹಿಂಗಾಲಂಬಿಕ ದೇವಿಯ ಮೂರ್ತಿಯ ಭವ್ಯ ಮೆರವಣಿಗೆ. ದಸರಾ ಹಬ್ಬದ ನಿಮಿತ್ತ ಕುಂಬರಗಡ ಶ್ರೀ ಕಾಳಿಕಾ ದೇವಿ ಹಳದಿಕೇರಿ ಭವಾನಿ ದೇವಿ ಮೂರ್ತಿಗಳ ಮೆರವಣಿಗೆ. ಬೀದರ್ನ ಕೈಲಾಸನಗರದಲ್ಲಿ ರಾಜರಾಮ್ ಚಿಟ್ಟ ಅವರ ನೇತೃತ್ವದಲ್ಲಿ ವಿಜಯದಶಮಿ ಸರಳವಾಗಿ ಹಬ್ಬ ಆಚರಣೆ. ವಿಜಯದಶಮಿ ಅಂಗವಾಗಿ ವಿದ್ಯಾನಗರ ಕಾಲೋನಿಯ ಶ್ರೀ ವೈಷ್ಣವಿ ದೇವಿ ಮೂರ್ತಿಯ ಭವ್ಯ ಮೆರವಣಿಗೆ. ಒಳಕೋಟೆಯ ಶ್ರೀ ಕಾಳಿಕಾ ಭವಾನಿ ಮಾತಾ ಮಂದಿರದಿಂದ ವಿಜಯದಶಮಿ ಅಂಗವಾಗಿ ಬೀದರ್ನಲ್ಲಿ ಭವ್ಯ ಮೆರವಣಿಗೆ. ಅಕ್ಟೋಬರ್ 20ಕ್ಕೆ ಮಹಾಪ್ರಸಾದ ಕಾರ್ಯಕ್ರಮ. ಬೀದರ್ನ ಶಿವನಗರದಲ್ಲಿ ದಸರಾ ಹಬ್ಬದ ನಿಮಿತ್ತ ಮಹಿಳೆಯರಿಂದ ಕೋಲಾಟ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು. ಮನೆಗೆ ಬಂದ ಜನರಿಗೆ ಬನ್ನಿ ಕೊಟ್ಟು ದಸರಾ ಹಬ್ಬದ ಶುಭಾಶಯ ತಿಳಿಸಿದ ಬೀದರ್ ದಕ್ಷಿಣ ಶಾಸಕ ಬಂಡೆಪ್ಪ ಕಾಶೆಂಪೂರ್. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆಯಲ್ಲಿ ಶ್ರದ್ಧೆ ಹಾಗೂ ಭಕ್ತಿಯಿಂದ ಜಿಲ್ಲೆಯಲ್ಲಿ ಹಿಂದೂ ಬಾಂಧವರು ವಿಜಯದಶಮಿ ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿದರು. ಅಲ್ಲದೆ ಬೀದರ್ ನಗರದ ಸಾಯಿ ಆದರ್ಶ್ ಸ್ಕೂಲ್ ಆವರಣದಲ್ಲಿ ರಾಮಲೀಲಾ ಉತ್ಸವ ಸಮಿತಿ ವತಿಯಿಂದ ರಾವಣ ದಹನ ಕಾರ್ಯಕ್ರಮ ವೈಭವದಿಂದ ನಡೆಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಕಲಬುರಗಿ ವಿಭಾಗದ ಸಹ ಪ್ರಮುಖರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾತನಾಡುತ್ತಾ, ಬೀದರ್ ನಗರದಲ್ಲಿ ಕಳೆದ 15 ವರ್ಷಗಳಿಂದ ಶ್ರೀ ರಾಮಲೀಲಾ ಉತ್ಸವ ಸಮಿತಿಯಿಂದ ರಾವಣ ದಹನ ಕಾರ್ಯಕ್ರಮ ಆಚರಣೆ ಮಾಡಲಾಗುತ್ತದೆ ಎಂದರು. ವಿಜಯದಶಮಿ ಹಬ್ಬದ ಅಂಗವಾಗಿ ಮಕ್ಕಳು ಯುವಕರು ಹೊಸ ಹೊಸ ಬಟ್ಟೆಗಳು ಹಾಕಿಕೊಂಡು ಹಳ್ಳಿ ಪಟ್ಟಣ ಮತ್ತು ನಗರ ಪ್ರದೇಶದಲ್ಲಿರುವ ಮಂದಿರಗಳಿಗೆ ದೇವರ ದರ್ಶನ ಪಡೆದು ಪರಸ್ಪರ ಬನ್ನಿ ವಿನಿಮಯ ಮಾಡಿಕೊಂಡು ಹಬ್ಬದ ಶುಭಾಶಯಗಳು ಹೇಳುವ ಮೂಲಕ ಹರ್ಷಕ್ತಗೊಂಡಿದ್ದರು. ಈ ವರ್ಷ COVID-19 ಕೊರೋನಾ ವೈರಸ್ ಎರಡನೇ ಅಲೆ ಹಿನ್ನೆಲೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕೋವಿಡ್ ನಿಯಮಗಳು ಪಾಲಿಸಿಕೊಂಡು ಸಾರ್ವಜನಿಕರು ಶ್ರೀ ರಾಮಲೀಲಾ ಉತ್ಸವ ಸಮಿತಿಯು ನಗರದಲ್ಲಿ ಆಯೋಜಿಸಿದ ರಾವಣ ದಹನ ಕಾರ್ಯಕ್ರಮ ಸಾಂಕೇತಿಕವಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಕಲಬುರಗಿ ವಿಭಾಗದ ಸಹ ಪ್ರಮುಖರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾತನಾಡುತ್ತಾ, ಬೀದರ್ ನಗರದಲ್ಲಿ ಕಳೆದ 15 ವರ್ಷಗಳಿಂದ ಶ್ರೀ ರಾಮಲೀಲಾ ಉತ್ಸವ ಸಮಿತಿಯಿಂದ ರಾವಣ ದಹನ ಕಾರ್ಯಕ್ರಮ ಆಚರಣೆ ಮಾಡಲಾಗುತ್ತದೆ ಎಂದರು. ಶ್ರೀ ರಾಮಲೀಲಾ ಉತ್ಸವ ಸಮಿತಿಯ ಚಂದ್ರಶೇಖರ್ ಗಾದವ್ ಅವರು ಮಾತನಾಡುತ್ತಾ, ಬೀದರ್ ನಗರದಲ್ಲಿ ಕಳೆದ 15 ವರ್ಷಗಳಿಂದ ಶ್ರೀ ರಾಮಲೀಲಾ ಉತ್ಸವ ಸಮಿತಿಯಿಂದ ರಾವಣ ದಹನ ಕಾರ್ಯಕ್ರಮ ಆಚರಣೆ ಮಾಡಲಾಗುತ್ತದೆ ಎಂದರು. ಶ್ರೀ ರಾಮಲೀಲಾ ಉತ್ಸವ ಸಮಿತಿಯ ಮಹೇಶ್ವರ ಸ್ವಾಮಿ ಅವರು ಮಾತನಾಡುತ್ತಾ, ಬೀದರ್ ನಗರದಲ್ಲಿ ಕಳೆದ 15 ವರ್ಷಗಳಿಂದ ಶ್ರೀ ರಾಮಲೀಲಾ ಉತ್ಸವ ಸಮಿತಿಯಿಂದ ರಾವಣ ದಹನ ಕಾರ್ಯಕ್ರಮ ಆಚರಣೆ ಮಾಡಲಾಗುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಅನೇಕ ಹಿಂದೂ ಸಮಾಜದ ನಾಗರಿಕರು, ಯುವಕರು, ಮಕ್ಕಳು ಇದ್ದರು. ಹೌದು.
ಎಲ್ಲರಿಗೂ ನಾಡಹಬ್ಬ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳನ್ನು ಶ್ರೀ ರಾಮಲೀಲಾ ಉತ್ಸವ ಸಮಿತಿ ವತಿಯಿಂದ ನಾವು ಕೇಳ್ತಾ ಇದ್ದೀವಿ. ಕಳೆದ 15 ವರ್ಷಗಳಿಂದ ನಮ್ಮ ಬೀದರ್ ನಗರದಲ್ಲಿ ರಾಮಲೀಲಾ ಉತ್ಸವ ಸಮಿತಿಯು ನಿರಂತರವಾಗಿ ರಾಮಲೀಲಾ ಪ್ರದರ್ಶನ ಹಾಗೂ ರಾವಣ ದಹನದ ಮುಖಾಂತರ ಅತಿ ವಿಜೃಂಭಣೆಯಿಂದ ನಾವು ವಿಜಯದಶಮಿಯನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಆದರೆ ಕಳೆದ 2 ವರ್ಷಗಳಿಂದ ಜಗತ್ತಿಗೆ ಕರೋನಾ ಮಹಾಮಾರಿ ಅತಿ ವೇಗವಾಗಿ ಹರಡಿರುವ ಪರಿಣಾಮವಾಗಿ ಕಳೆದ ವರ್ಷವೂ ಕೂಡ ನಾವು ಸಾಂಕೇತಿಕವಾದಂತಹ ರಾವಣದ ದಹನ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಅದೇ ರೀತಿ ಈ ಬಾರಿಯೂ ಕೂಡ ಸುಮಾರು 21 ರಾವಣವನ್ನು ಮಾಡಿ ಸಾಂಕೇತಿಕವಾಗಿ ರಾವಣ ದಹನದ ಕಾರ್ಯಕ್ರಮವನ್ನು ಇವತ್ತು ಶ್ರೀ ರಾಮಲೀಲಾ ಉತ್ಸವ ಸಮಿತಿಯಿಂದ ನಾವು ಮಾಡಿದ್ದೀವಿ. ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಜಗತ್ತಿನಲ್ಲಿ ಏನು ಕರೋನಾ ಪಿಡುಗು ಬಂದಿದೆ ಅದು ಸಂಪೂರ್ಣವಾಗಿ ನಿರ್ನಾಮ ಆಗಬೇಕು. ಮುಂದಿನ ವರ್ಷ 9 ದಿನಗಳ ಕಾಲ ನವರಾತ್ರಿ ಉತ್ಸವವನ್ನು ಮಾಡಿ ಕೊನೆಗೆ ರಾಮಲೀಲಾ ಪ್ರದರ್ಶನವನ್ನು ಮಾಡಿ ರಾವಣ ದಹನ ಮಾಡುವಂತಹ ಕಾರ್ಯಕ್ರಮಕ್ಕೆ ಭಗವಂತ ಅನುಕೂಲ ಮಾಡಿಕೊಡ್ತಾನೆ ಅನ್ನುವಂತಹ ದೇವರಲ್ಲಿ ನಮಗೆ ಅಚಲವಾದಂಥ ವಿಶ್ವಾಸ ಇದೆ. ಅದಕ್ಕಾಗಿ ಇವತ್ತು ನಾವು ಸಾಂಕೇತಿಕವಾದಂತಹ ರಾವಣ ದಹನ ಕಾರ್ಯಕ್ರಮವನ್ನು ನಾವು ನಡೆಸಿದ್ವಿ. ಆದರೂ ಕೂಡ ಅನೇಕ ಜನ ಕೋವಿಡಿನ ನಿಯಮವನ್ನು ಪಾಲಿಸಿ ಅನೇಕ ಜನ ತಾಯಂದಿರು ಮಕ್ಕಳು ಹಿರಿಯರೆಲ್ಲ ಸೇರಿಕೊಂಡಿದ್ದಾರೆ. ಕೋವಿಡ್ನ ನಿಯಮ ಪೂರ್ಣವಾಗಿ ಪಾಲನೆ ಮಾಡ್ತಾ ಇವತ್ತು ವಿಜಯದಶಮಿಯನ್ನು ರಾವಣ ದಹನವನ್ನು ನಾವು ಮುಗಿಸಿದ್ದೀವಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳನ್ನು ಕೋರಿ ಎಲ್ಲರಿಗೂ ಭಗವಂತ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ವರ್ಷವು 15ನೇ ವರ್ಷ ರಾಮಲೀಲಾ ರಾವಣ ದಹನ ಕಾರ್ಯಕ್ರಮ ನಿರ್ವಹಿಸ್ತಿದ್ದೀವಿ. ಕೋವಿಡ್ ನಿಯಮ ಸರ್ಕಾರದ ಮಾರ್ಗದರ್ಶನ ಪಾಲಿಸುತ್ತಾ ಹೋದ ವರ್ಷ ಮತ್ತು ಈ ವರ್ಷ ಕೇವಲ ಸಾಂಕೇತಿಕ ಕಾರ್ಯಕ್ರಮ ಆಚರಣೆ ಮಾಡಿ ಜಗತ್ತಾದಂಥ ಹರಡಿದ ಕೋವಿಡ್ ಮಹಾಮಾರಿ ತೊಲಗಲಿ ಮುಂದಿನ ವರ್ಷ ಬಹಳ ವಿಜೃಂಭಣೆ ಆಚರಿಸ್ತೀವಿ ಎಂದು ತಿಳಿಸ್ತಾ ಇದ್ದೀವಿ. ಸುಮಾರು 15 ವರ್ಷಗಳಿಂದ ಶ್ರೀ ರಾಮಲೀಲಾ ಉತ್ಸವ ಸಮಿತಿ ವತಿಯಿಂದ ನಾವು ರಾವಣ ದಹನ ಹಾಗೂ ರಾಮಲೀಲಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕಳೆದ 2 ವರ್ಷಗಳಿಂದ ಕರೋನಾ ಬಂದಿದ್ದ ಕಾರಣ ನಾವು ಸಾಂಕೇತಿಕ ರಾವಣ ದಹನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಹೋದ ವರ್ಷ ಕೂಡ ಸಾಂಕೇತಿಕವಾಗಿ ಮಾಡಿದ್ದೀವಿ. ಈ ವರ್ಷವೂ ಕೂಡ ಕರೋನಾ ಇದ್ದಿನ ಸಲುವಾಗಿ ನಾವು ಸಾಂಕೇತಿಕ ಕೇವಲ ರಾವಣ ದಹನ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಮುಂದಿನ ವರ್ಷ ನಾವು ರಾವಣ ದಹನ ಹಾಗೂ ರಾಮಲೀಲಾ ವಿಜೃಂಭಣೆಯಿಂದ ಮಾಡ್ತೀವಿ ಅಂತಂದು ಅದು ಆಶೀರ್ವಾದ ಆ ದೇವರು ಕೊಡಬೇಕಂತಂದು ನಾವು ಆ ದೇವರಲ್ಲಿ ಕೇಳ್ಕೊತೀನಿ. ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮದ ನೇತೃತ್ವವನ್ನು ಸಂಸ್ಥಾಪಕರು ಆದಂಥ ಶ್ರೀ ಸನ್ಮಾನ್ಯ ಶ್ರೀ ಈಶ್ವರ್ ಸಿಂಗ್ ಠಾಕೂರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. 15 ವರ್ಷದಿಂದ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಜೊತೆಗೆ ಹಾಗೂ ಬೀದರ್ ಜಿಲ್ಲೆಯ ಮಹಾಜನತೆಗೆ ಶ್ರೀ ರಾಮಲೀಲಾ ಉತ್ಸವ ಸಮಿತಿ ವತಿಯಿಂದ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ರಾಮಲೀಲಾ ವತಿಯಿಂದ ರಾವಣ ದಹನ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮುಂದಿನ ವರ್ಷ ಈ ಕೊರೋನಾ ಮಹಾಮಾರಿ ಜಲ್ದಿ ಹೋಗಲಿ, ಮುಂದಿನ ವರ್ಷ ರಾಮಲೀಲಾ ಹಾಗೂ ರಾವಣ ದಹನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸುತ್ತೆ ಅಂತೇಳಿ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಶುಭ ಕೋರುತ್ತಾ ಮಾತನಾಡ್ತೀನಿ. ಬೀದರ್ ನಗರದ ದರ್ಜಿ ಗಲ್ಲಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಹಿಂಗಾಲಂಬಿಕಾ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ನವರಾತ್ರಿ ಮಹೋತ್ಸವ ಹಾಗೂ ವಿಜಯದಶಮಿ ಅಂಗವಾಗಿ ಬೀದರ್ ನಗರದಲ್ಲಿ ದೇವಿಯ ಮೂರ್ತಿಯ ಭವ್ಯ ಮೆರವಣಿಗೆ ನಡೆಯಿತು. ಈ ಸಂದರ್ಭದಲ್ಲಿ ಸಮಾಜದ ಮಹಿಳೆಯರು ಕೋಲಾಟ ಮತ್ತು ಗರ್ಭನೃತ್ಯದ ಮೂಲಕ ಭಕ್ತರ ಗಮನ ಸೆಳೆದರು. ಬೀದರ್ನಗರದ ದರ್ಜಿಗಲ್ಲಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಹಿಂಗಾಲಂಬಿಕಾ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ನವರಾತ್ರಿ ಮಹೋತ್ಸವ ಹಾಗೂ ವಿಜಯದಶಮಿ ಅಂಗವಾಗಿ ಬೀದರ್ನಗರದಲ್ಲಿ ದೇವಿ ಮೂರ್ತಿಯ ಭವ್ಯ ಮೆರವಣಿಗೆ ನಡೆಯಿತು. ಈ ಸಂದರ್ಭದಲ್ಲಿ ಸಮಾಜದ ಮಹಿಳೆಯರು ಕೋಲಾಟ ಮತ್ತು ಗರ್ಭನೃತ್ಯದ ಮೂಲಕ ಭಕ್ತರ ಗಮನ ಸೆಳೆದರು. ಮಹಿಳೆಯರು ಯುವತಿಯರು ಗರ್ಭನೃತ್ಯ ಮಾಡಿ ಸಂಭ್ರಮಿಸಿದರು. ಇದಲ್ಲದೆ ಕೋಲಾಟ ಸಹ ಆಡುವ ಮೂಲಕ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಭಾವಸರ ಕ್ಷೇತ್ರೀಯ ಸಮಾಜದ ಯುವ ಮುಖಂಡರೊಬ್ಬರು ಮಾತನಾಡುತ್ತಾ ಕಳೆದ 11 ವರ್ಷಗಳಿಂದ ಬೀದರ್ನ ದರ್ಜೆಗಲ್ಲಿಯಲ್ಲಿ ಪೂಜೆ ಶ್ರೀ ಹಿಂಗಾಲಂಬಿಕಾ ಮಾತಾ ದೇವಿಯ ಪ್ರತಿಷ್ಠಾಪನೆ ಮಾಡಲಾಗಿದೆ. COVID-19 ನಿಯಮಗಳು ಪಾಲಿಸಿಕೊಂಡು ದೇವಿ ಮೂರ್ತಿಯ ಭವ್ಯ ಮೆರವಣಿಗೆ ನಡೆಸಲಾಗುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಭಾವಸರ ಕ್ಷೇತ್ರೀಯ ಸಮಾಜದ ಮುಖಂಡರು, ಹಿರಿಯರು, ಗಣ್ಯರು, ಸಮಾಜದ ನಾಗರಿಕರು, ಯುವಕರು, ಮಹಿಳೆಯರು, ಮಕ್ಕಳಿದ್ದರು. Thank you.
Thank you.
जो झांकी देख रहे हैं श्री गुलामी का नवरात्र उत्सव की ओर से शोभा यात्रा के लिए निकाली जा रही है। आप पिछले 11 वर्ष से बड़े ही धूमधाम से नवरात्र उत्सव मनाते हैं और इस अंतिम शोभा यात्रा के दौरान खास तौर पे महिलाएं गरबा और दांडिया करके इस शोभा यात्रा की शान बढ़ाते हैं और पिछले 11 वर्ष से यहाँ माता की झांकी इसी तरह गरबा और दांडिया करते हुए विसर्जन के लिए लिया जा रहा है। साथ ही बहुत ही बढ़िया संख्या में यहाँ आते हैं दूर दूर से दर्शन के लिए और बड़े ही धूमधाम से कार्यक्रम भी मनाते हैं। जैसा कि माता का जागरण पिछले 2-3 दिन में हुआ है, हज़ारों संख्या में पब्लिक आती है दर्शन के लिए, दिनों दिन संख्या बढ़ती जा रही है। माता की महिमा बहुत अपरंपार है। यहाँ जो भी भक्त आता है अपनी मनोकामना पूरी करके ही जाता है और अपनी मनोकामना तौर पर सारी माता को खुद पिना के अपनी मनोकामना पूरी करते हैं। सरकार के आदेश अनुसार हम कोविड की जो नियम है उसका पालन करते हुए उसके अनुसार ही हम गाइडलाइंस के अनुसार ही इस शोभा यात्रा निकाली जा रही है। आने वाले कोजगरी पूर्णिमा में महाप्रसाद का खान किया गया है तथा सभी बिदरवासी भक्तों को आमंत्रित किया जाता है कि हम महाप्रसाद का लाभ उठाएं। ಪ್ರತಿ ವರ್ಷದಂತೆ ಈ ವರ್ಷ ವಿಜಯದಶಮಿಯ ನವರಾತ್ರಿ ಮಹೋತ್ಸವ ಅಂಗವಾಗಿ ಬೀದನಗರದ ಕುಂಬರಪಡ ಬಡಾವಣೆಯಲ್ಲಿರುವ ಶ್ರೀ ಕಾಳಿಕಾ ದೇವಿ ಮಂದಿರದಲ್ಲಿ ಪೂಜೆ ಶ್ರೀ ಪುಣ್ಯವತಿ ತಾಯಿಯವರು ಲೋಕ ಕಲ್ಯಾಣಕ್ಕಾಗಿ 5 ದಿನಗಳ ಕಾಲ ಕೈಯಲ್ಲಿಯೇ ಘಟ ಕೂಡಿಸುವಂತೆ ಅನ್ನ ನೀರು ಇಲ್ಲದೆ ಅನುಷ್ಠಾನ ಮಾಡಿದ್ದಾರೆ. ವಿಜಯದಶಮಿಯ ಅಂಗವಾಗಿ ಕುಂಬರಪಡದ ಶ್ರೀ ಕಾಳಿಕಾ ದೇವಿ ಮೂರ್ತಿಯ ಹಾಗೂ ಹಳದಿಕೇರಿ ಭವನಿ ಮಾತಾ ದೇವಿ ಮೂರ್ತಿಗಳ ಭವ್ಯ ಮೆರವಣಿಗೆ ಬ್ಯಾಂಡ್ ಬಾಜದೊಂದಿಗೆ ವೈಭವದಿಂದ ನಡೆಯಿತು. ಈ ಸಂದರ್ಭದಲ್ಲಿ ಬೀದನಗರ ಸಭೆ ಸದಸ್ಯರಾದ ಪ್ರಭುಶೆಟ್ಟಿ ಕುಂಬರವಡ ಅವರು ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಬೀದನ ಕುಂಬರವಡ ಪುಣ್ಯಕ್ಷೇತ್ರದ ಶ್ರೀ ಕಾಳಿಕಾ ದೇವಿ ಭವನಿ ಮಂದಿರದಲ್ಲಿ ವಿಜಯದಶಮಿ ನವರಾತ್ರಿ ಮಹೋತ್ಸವ ಅಂಗವಾಗಿ ಅಕ್ಟೋಬರ್ 6-15ರವರೆಗೆ ಪ್ರತಿನಿತ್ಯ ಬೆಳಗ್ಗೆ ಪೂಜೆ ಆರತಿ ಅಭಿಷೇಕ ಸಂಜೆ ಭಜನೆ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಲ್ಲದೆ ಭಕ್ತಾದಿಗಳಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಶ್ರೀ ಕಾಳಿಕಾ ದೇವಿ ಭವಾನಿ ಮಂದಿರದಲ್ಲಿ ವಿಜಯದಶಮಿ ನವರಾತ್ರಿ ಮಹೋತ್ಸವ ಅಂಗವಾಗಿ ಅಕ್ಟೋಬರ್ 15ರಂದು ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಗುವುದು. ಈ ಪಲ್ಲಕ್ಕಿ ಮೆರವಣಿಗೆಯು ಕುಂಬರವಡದಿಂದ ಹಳದಿಗಿರಿ ಲಾಡ್ಗಿರಿ ಹೈದರಾಬಾದ್ ರಸ್ತೆಯ ಹನುಮನ್ ಮಂದಿರಕ್ಕೆ ಹೋಗಲಿದೆ. ಅಲ್ಲಿಂದ ಮರಳಿ ಮತ್ತೆ ಕುಂಬರವಡದ ದೇವಿ ಮಂದಿರಕ್ಕೆ ಬರುತ್ತದೆ ಎಂದರು. ಬೀದರ್ ನಗರಸಭೆ ಮಾಜಿ ಸದಸ್ಯರಾದ ನಾಗಶೆಟ್ಟಿ ವಗ್ದಳೆ ಅವರು ಮಾತನಾಡುತ್ತಾ ಅಕ್ಟೋಬರ್ 10ರಿಂದ 14 ರಾತ್ರಿ 12 ಗಂಟೆವರೆಗೆ ಪೂಜೆ ಶ್ರೀ ಪುಣ್ಯವತಿ ತಾಯಿಯವರು ಅಮೃತ ಹಸ್ತದಲ್ಲಿ ಘಟಸ್ಥಾಪನೆ ಮಾಡಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಅನ್ನ ನೀರು ಇಲ್ಲದೆ ಅನುಷ್ಠಾನ ಕೈಗೊಳ್ಳುತ್ತಾರೆ ಎಂದರು. ಅಶೋಕ್ ದೀರ್ಗೆ ಹಳದಿಕೇರಿ ಅವರು ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಬೀದರ್ನ ಹಳದಿಕೇರಿಯ ಪುಣ್ಯಕ್ಷೇತ್ರದ ಶ್ರೀ ಭವಾನಿ ಮಂದಿರದಲ್ಲಿ ವಿಜಯದಶಮಿಯ ನವರಾತ್ರಿ ಮಹೋತ್ಸವ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಹಳದಿಕೇರಿಯಿಂದ ಭವಾನಿ ದೇವಿ ಮೂರ್ತಿಯ ಭವ್ಯ ಮೆರವಣಿಗೆ ನಡೆಯುತ್ತದೆ ಎಂದರು. ಮೆರವಣಿಗೆಯಲ್ಲಿ ಯುವಕರು ಬ್ಯಾಂಡ್ ಬಾಜದ ತೀನ್ ಮಾರ ಸಂಗೀತಕ್ಕೆ ಕುಣಿದು ಕುಪ್ಪಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕುಂಬರವಡದ ಪ್ರಭು ಪಾಟೀಲ್, ಶಿವ ಪಾಟೀಲ್, ಗುರುನಾಥ್, ಸಂತೋಷ್, ಜ್ಞಾನಪ್ನೋರ್, ಅನಿಲ್ ಬಸನಬಾಯಿ, ಆನಂದ್ ಉಗ್ಗೇವರು ಸೇರಿದಂತೆ ಕುಂಬರವಡ ಬಡಾವಣೆಯ ಮಹಿಳೆಯರು, ಮಕ್ಕಳು, ಯುವಕರು, ನಾಗರಿಕರು ಇದ್ದರು. ಹಳದಿಗಿರಿಯ ಶಿವಕುಮಾರ್ ಹಂಗರ್ಗಿ ಅವರು ಸೇರಿದಂತೆ ಬಡಾವಣೆಯ ಮಹಿಳೆಯರು, ಮಕ್ಕಳು, ಯುವಕರು, ನಾಗರಿಕರು ಇದ್ದರು.
ನವರಾತ್ರಿ ಉತ್ಸವದ ಅಂಗವಾಗಿ ಇವತ್ತು ದಶಮಿ ದಿವಸ ಎಲ್ಲ ಮೆರವಣಿಗೆ ಕುಮ್ಮರವಾಡ ಹಳದಕೆರೆ ಎರಡು ಮೆರವಣಿಗೆಯನ್ನು ಅದ್ಧೂರಿಯಾಗಿ ನಡೆಸಲಾಗುತ್ತದೆ. ಇದನ್ನು ಶ್ರೀ ಕಾಳಿಕಾದೇವಿ ಮಂದಿರ ಕುಮ್ಮರವಾಡ ಮತ್ತು ಭವಾನಿ ಮಾತಾ ಹಳದಕೆರೆಯಿಂದ ಮೆರವಣಿಗೆಯನ್ನು ಹೊರಟು ಹೂಗೇರಿ ಮೂಲಕ ಎಸ್ ಪಿ ಬಂಗ್ಲಾ ಟು ಹನುಮಾನ್ ಮಂದಿರ್ ಹೈದರಾಬಾದ್ ರೋಡ್ ಆದಮೇಲೆ ಲಾಡ್ಗೇರಿ ಮುಖಾಂತರ ಅದು ಹಳಕೆರೆ ಭವಾನಿ ಮಂದಿರ ಹಳಕೆರೆ ಹೋಗ್ತದೆ. ಮತ್ತು ಏನದ ಅಂತಂದ್ರೆ ಕುಮ್ಮಾಡ ಕಾಳಿಕಾದೇವಿ ಮಂದಿರ ಕುಮ್ಮಾಡಕ್ಕೆ ಹೋಗ್ತದೆ. ಆಮೇಲೆ ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆಗೆ ಏನದ ಅಂತಂದ್ರೆ ಎಲ್ಲರೂ ದೇವಿ ಏನದ ಅಂತಂದ್ರೆ ಅಲ್ಲಿ ಗುಡಿಯಲ್ಲಿ ಏನದಂದ್ರೆ ಸ್ಥಾಪನೆ ಮಾಡ್ತಾರೆ. ಇದು ಅದ್ದೂರಿಯಾಗಿ ಮಾಡ್ತಾರೆ ಲೋಕ ಕಲ್ಯಾಣಕ್ಕಾಗಿ, ಎಲ್ಲರದ್ದು ಸಹಕಾರದಿಂದ ಲೋಕ ಕಲ್ಯಾಣಕ್ಕಾಗಿ. ಪುಣ್ಯವತಿ ತಾಯಿ ಏನದ ಅಂದ್ರೆ 5 ದಿವಸ ಘಟ ಸ್ಥಾಪನೆ ಮಾಡಿಕೊಂಡು ಕುಮ್ಮಾಡದಲ್ಲಿ ಕುಂತು ಲೋಕ ಕಲ್ಯಾಣಕ್ಕಾಗಿ ಕೋವಿಡ್ ಎಲ್ಲ ಪಾಲನೆ ಮಾಡ್ಕೋತಾ ಈ ಮೆರವಣಿಗೆಯನ್ನು ಆಚರಿಸಲಾಗುತ್ತೆ. ಘಟ ಸ್ಥಾಪನಾ ಕಾರ್ಯವನ್ನು ಪುಣ್ಯವತಿ ಬಾಯಿ ಕೊಂಡೆಯವರು 5 ದಿವಸ ಅನ್ನ ನೀರು ಇರಲಾರದೆ ಐದು ದಿವಸ ಅವರ ಕೈಯಲ್ಲಿ ಘಟ ಸ್ಥಾಪನವನ್ನು ಮಾಡಲಾಗುತ್ತದೆ. ಯಾಕೆಂದರೆ ನಮ್ಮ ದೇಶದ ಎಲ್ಲ ಜನರು ಕರೋನಾದಿಂದ ಮುಕ್ತವಾಗಬೇಕು. ಆದರೆ ಯಾವುದೇ ತೊಂದರೆಯನ್ನು ನಮ್ಮ ಕುಮ್ಮಾಡಕ್ಕಾಗಲಿ ನಮ್ಮ ಭಾರತ ದೇಶಕ್ಕಾಗಲಿ ಯಾವುದೇ ತೊಂದರೆ ಬರಬಾರದು ಅಂತೇಳಿ ಅವರು 5 ದಿವಸ ಉಪವಾಸ ಕುಳಿತುಕೊಂಡು ಅವರು ಅನುಷ್ಠಾನ ಮಾಡಿರುತ್ತಾರೆ. ಹಿಂದೆ ನಡೆದುಕೊಂಡು ಬಂದಂಥ ಇವತ್ತಿನ ಈ ವಿಜೃಂಭಣೆಯನ್ನು 45 ವರ್ಷಗಳಿಂದ ಸತತವಾಗಿ ನಮ್ಮ ಪಾಲಿಕೆ ಕಾರ್ಯಕ್ರಮ ನಡೀತಾ ಬಂದಿರುತ್ತದೆ. ಮತ್ತು ಇದರಂತೆ ನಡೆದುಕೊಂಡು ಬಂದಿರುವ ಬರುವ ಕೋಜಗಿರಿ ಪೂರ್ಣಿಮಾ ದಿವಸ ನಮ್ಮ ಕುಮ್ಮಡ ಗ್ರಾಮದಲ್ಲಿ ಬಹಳಷ್ಟು 10,000 ಜನರ ಮಹಾಪ್ರಸಾದ ಕಾರ್ಯಕ್ರಮವನ್ನು ನಡೀತದೆ. ಇದಕ್ಕಾಗಿ ಎಲ್ಲ ಜನರು ಸಹಕಾರ ಮಾಡಬೇಕು. ನಮ್ಮ ಗ್ರಾಮಸ್ಥರು ನಮ್ಮ ಭಾರತ ದೇಶದವರು ಕೂಡ ಇವತ್ತಿನ ದಿವಸ ನಮ್ಮ ಕುಮ್ಮಡಲ್ಲಿಂದ ಹಳ್ಳಿಯಿಂದ ದಿಲ್ಲಿಯವರೆಗೆ ಇವತ್ತು ದಿವಸ ವಿಜಯದಶಮಿ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಅದೇರಂತೆ ನಮ್ಮ ಕುಮ್ಮಡ ಕಾಳಿಕಾದೇವಿಯ ಮಂದಿರದ ಪರವಾಗಿ ನಾಡದಸರಾ ಹಬ್ಬಕ್ಕೆ ನಾನು ಪೂರ್ಣ ಭಾರತ ದೇಶಕ್ಕೆ ನಾನು ಇವತ್ತು ಸ್ವಾಗತವನ್ನು ಕೊಡುತ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷ ಇದು 38ನೇ ವರ್ಷ ಮೆರವಣಿಗೆ ಇದೆ. ಜೈ ಭವಾನಿ ಮಂದಿರ್ ಹಳ್ಳದಕೇರಿದಿಂದ ನಾವು ಮೆರವಣಿಗೆ ಚಾಲು ಮಾಡ್ತೀವಿ ಪ್ರತಿ ವರ್ಷದಂತೆ. ಮಾರ್ಗ ಹೂಗೇರಿ ಎಸ್ ಪಿ ಬಿಲ್ಡಿಂಗು ಆಮ್ಯಾಗ ಹೈದರಾಬಾದ್ ಟೆಂಪಲ್ ಹನುಮಾನ್ ಟೆಂಪಲ್ನಿಂದ ಲಾಲ್ವಾಡಿಗೆ ಹೋಗ್ತೀವಿ. ಪ್ರತಿ ವರ್ಷಂತೆ ಅದ್ದೂರಿಯಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಬೀದರ್ ಸಿಟಿದಾಗಿನವ್ರು ಎಲ್ಲರೂ ನಮ್ಮ ದೇವಿ ಮಾತಾಕ ದರ್ಶನ ಬರ್ತಾರ. ಪ್ರತಿ ವರ್ಷದಂತೆ ಹಳ್ಳದಕೆರೆಯಲ್ಲಿ ಅದ್ದೂರಿಯಾಗಿ ಇದು ಮಾಡ್ತಾ ಇರ್ತಾರೆ. ಬೀದರ್ ನಗರ ಸಭೆ ಸದಸ್ಯರಾದ ರಾಜಾರಾಮ್ ಚಿಟ್ಟ ಅವರ ನೇತೃತ್ವದಲ್ಲಿ ಬೀದರ್ನ ಕೈಲಾಸ ನಗರ ಬಡಾವಣೆಯ ನಾಗರಿಕರು ಸೇರಿಕೊಂಡು ನವರಾತ್ರಿ ಉತ್ಸವ ಹಾಗೂ ವಿಜಯದಶಮಿಯ ಹಬ್ಬವನ್ನು ಕೋವಿಡ್-19 ಸರ್ಕಾರದ ನಿಯಮಗಳ ಅನುಸಾರ ಆಚರಣೆ ಮಾಡಿದರು. ಬಡಾವಣೆಯ ಜನರು ಪರಸ್ಪರ ದಸರಾ ಹಬ್ಬದ ಶುಭಾಶಯಗಳು ಹೇಳಿ ಬನ್ನಿ ವಿನಿಮಯ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಬೀದರ್ ನಗರಸಭೆ ಸದಸ್ಯರಾದ ರಾಜಾರಾಮ್ ಚಿಟ್ಟ ಅವರು ಮಾತನಾಡುತ್ತಾ ಬೀದರ್ನ ಕೆಬಿ ಸಮೀಪದ ಕಾಲೋನಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವೈಭವದ ನವರಾತ್ರಿ ಹಾಗೂ ದಸರಾ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಶ್ರೀನಿವಾಸ್ ಕುಲಕರ್ಣಿ ಅವರು ಮಾತನಾಡುತ್ತಾ ಬೀದರ್ನ ಕೈಲಾಸ ನಗರದಲ್ಲಿ ಬೀದರ್ ನಗರಸಭೆ ಸದಸ್ಯರಾದ ರಾಜಾರಾಮ್ ಚಿಟ್ಟ ಅವರ ನೇತೃತ್ವದಲ್ಲಿ ನವರಾತ್ರಿ ಹಾಗೂ ವಿಜಯದಶಮಿ ಹಬ್ಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಸ್ವಭೈರಮಸೋಪಸಧ್ಯಾ ಮಿತ್ರಂ ದೇವ ಮಿತ್ರದೇಯಂ ನೋಸ್ತು ನಿರಾಧಾನವಿಷಾವರ್ಧಯಂತಃ ಶತಂ ಜೀವೇಮ ಶರದಸ್ಯ ವೀರಾಃ ಉತ್ತರುತ್ತರಾಭಿವೃದ್ಧಿರಸ್ತೋ ವಯಂ ಸದ್ಧೋ ಜಾತಂ ಪ್ರವಧ್ಯಾಮಿ ಸದ್ಧೋ ಜಾತಾಯ ವೈ ನಮೋ ನಮಃ. ವಿಶ್ವೇಶಜಾತಾಯ ವಿಶ್ವಾದಿಬೀಜಾಯ ಶ್ರೀ ವಿಶ್ವವಂದ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಚರವೃಂದವಂದ್ರಾಯ ಪಾಶ ಪ್ರಮೋಚಾಯ ಶ್ರೀ ಸಾಧಿಮಾನ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶ್ರೀ ವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವಾದಗೆ ಪ್ರೀತಿಯಿಂದ ಮಾನಿನಿಯರ ಭೂತ ಬಿಡಿಸಿದಾತಗೆ ಯಾತಕರಿಯ ಬಸವ ಭಕ್ತ ಅಪ್ಪ ಶರಣ ಬಸವಗೆ ತಾತ ಶರಣಿ ಭೃಂಗಾನಾದ ಬೆರೆತಗೆ ಅಪ್ಪ ಶರಣ ಬಸವಗೆ ತಾರೆ ಕರ್ಪೂರದ ಋತಿ ಶ್ರೀ ಶರಣ ಬಸವರಾಜಗೆ ಕರ್ಪುರಾಗುರು ಋಣಾವತಾರ ಸಂಸಾರ ಧಾರ್ಮಿಕ ಸದಾ ವಸಂತ ಮೃತ
ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು KB ಕಾಲನಿ ಹನುಮಾನ್ ಮಂದಿರದಲ್ಲಿ ಮತ್ತು ನಮ್ಮ ಪ್ರತಿ ವರ್ಷದಂತೆ ರೇವಪ್ಪಯ್ಯ ಟೆಂಪಲ್ನಲ್ಲಿ ದಸರಾ ಹಬ್ಬವನ್ನು ಬಹಳ ಅದ್ಧೂರಿಯಿಂದ ಆಚರಣೆಯನ್ನು ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ಹೋದ ಸಾರಿ ಕೋವಿಡ್ ಕಾರಣದಿಂದ ಆಚರಣೆ ಮಾಡಲಿಕ್ಕಾಗಿಲ್ಲ 2 ವರ್ಷ. ಈ ವರ್ಷ ಕೋವಿಡ್ ಕಡಿಮೆಯಾಗಿ ಸಲುವಾಗ ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ನಮ್ಮ ರೇವಪ್ಪಯ್ಯ ಬಡಾವಣೆಯಲ್ಲಿ ಭಾಳ ವಿಜೃಂಭಣೆಯಿಂದ ಈ ಸಾರಿನೂ ಒಳ್ಳೆಯ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಹಾಗೂ ಈ ನಮ್ಮ ಎರಡೂ ಬಡಾವಣೆಗಳಲ್ಲಿ ಈ ರೀತಿ ಕಾರ್ಯಕ್ರಮ ಬೀದರ್ನಲ್ಲಿ ಎಲ್ಲಾದರೂ ಆಗ್ತದಂದ್ರೆ ನಮ್ಮ ಈ ಕೈಲಾಶ ನಗರದಲ್ಲಿ ಆಗ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಆ ದೇವಿ ಮಾ ತುಳಜಾಭವಾನಿ ಎಲ್ಲರಿಗೂ ಆರೋಗ್ಯ ಆಯುಷ್ ಐಶ್ವರ್ಯ ಎಲ್ಲ ಕೊಟ್ಟು ಎಲ್ಲರಿಗೂ ಸಂತೋಷದಿಂದ ನೆಮ್ಮದಿಯಿಂದ ಇಡಲಿ ಮತ್ತು ಕೋವಿಡ್ ಮುಕ್ತ ಅಂತ ಮಾಡಲಿ. ಆ ತಾಯಿ ಪಾದದಲ್ಲಿ ಚರಣದಲ್ಲಿ ನಮಸ್ತೆ. ಈ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಈ ಕೋವಿಡ್ 3ನೇ ಅಲೆ ತಡೆ ಮಾಡಲಿ ತಾಯಿ ಅಂಥೇಳಿ ಇವತ್ತು ದಸರಾ ದಿವಸದಿಂದ ನಾನು ಇನ್ನೊಂದು ಸಾರಿ ಎಲ್ಲ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಮೇ ಪಾಪ ವಿನಾಶಿನಿ ಅಂತ ಹೇಳ್ತಾರೆ. ಶಮೇ ಶಮೇತೆ ಪಾಪಂ ಶಮೇ ಪಾಪ ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಸ್ಯ ರಾಮಸ್ಯ ಪ್ರಿಯದರ್ಶಿನಿ ಅನ್ನುವಂಥ ಮಾತು ಬರ್ತದೆ. ಅಂದರೆ ಈಗ ಶಮಿ ಗಿಡ ಅಂದರೆ ಬನ್ನಿ ಗಿಡ. ಈ ಪಾಂಡವರು ಏನು ಮಾಡ್ರಪ್ಪ ಅಂದರೆ ತಮ್ಮ ವನವಾಸಕ್ಕೆ ಹೋಗುವಾಗ ಶಸ್ತ್ರಾಸ್ತ್ರಗಳನ್ನ ಎಲ್ಲಿಡಬೇಕು ಅಂತ ಚಿಂತನೆ ಮಾಡಿದಾಗ ಈ ಶಮಿ ಗಿಡ ಬನ್ನಿ ಗಿಡ ಪ್ರತ್ಯಕ್ಷವಾಗಿ ಏನಾಗ್ತಾರೆ, ನನ್ನಲ್ಲಿ ನನ್ನ ಬಳಿ ಇಡ್ರಿ ಅಂತ ಹೇಳ್ತಾರೆ. ಆಗ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಅಲ್ಲಿ ಬಳಿ ಇಟ್ಟು ಅವ್ರು ವನವಾಸ ಮುಗಿಸಿ ಬರೋ ತನಕನೂ ಕಾಯ್ತಾಳಂತೆ. ಅಂದರೆ ಶಮಿ ಅಂದರೆ ದೇವತೆ. ಆ ಕಾಯ್ದು ಮತ್ತು ವನವಾಸ ಮುಗಿಸಿ ಬರೋ ಮುಂದೆ ಅದೇ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಬರ್ತಾರಂತ. ಅದೇ ಶಸ್ತ್ರಾಸ್ತ್ರದಿಂದ ಮಹಾಭಾರತ ಯುದ್ಧವನ್ನು ಗೆಲ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ ಬರ್ತೀವಿ. ಈ ಒಂದು ಮತ್ತೊಂದು ಈ ಕೈಲಾಸ ನಗರ ಮಾಡೆಲ್ ಈ ಲೈಟ್ ಆಫ್ ದ ಸಿಟಿ ಅಂತ ಹೇಳ್ತೀವಿ. ಈ ಲೈಟ್ ಆಫ್ ದ ಸಿಟಿ ಅಂದರೆ ಇಲ್ಲೆಲ್ಲರೂ ಕ್ವಾಲಿಫೈಡ್ ಜನ ಇದ್ದಾರೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಜವಾಬ್ದಾರಿಯನ್ನು ಎತ್ತುಕೊಂಡು ಈ ಕಾಲನಿಯನ್ನು ಅತ್ಯಂತ ಸುರಕ್ಷಿತ ಅಂದರು ಆದರ್ಶ ಕಾಲನಿಯಾಗಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಒಂದು ಸುದೈವ ನಮ್ಮ ರಾಜಾರಾಮ್ ಚಿಟ್ಟ ಅವರು ಇಲ್ಲಿ ಒಂದು ಕೌನ್ಸಿಲರ್ ಆಗಿರೋದು ಭಾಳ ನಮ್ಗೆ ಸುದೈವ ಅನ್ನಿಸ್ತದೆ. ಯಾಕಂದರೆ ಇನ್ನೂ ಅವ್ರು ಇನ್ನೂ ಅಭಿವೃದ್ಧಿ ಮಾಡ್ಬೇಕಂತಾರೆ. ಅದಕ್ಕೆ ಈ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಒಂದೇದ್ದು ಈ ಕರೋನಾ ಅನ್ನುವಂಥ ಮಹಾಮಾರಿ ಎಲ್ಲ ಕಡೆಗೆ ಹೋಗಲಾಡಿಸ್ಬೇಕು. ಕರೋನಾದಿಂದ ಸಾಧಾರಣ 10 ಕೋಟಿ ಜನ ಹೋಗ್ತಂತ ತಿಳ್ಕೊಂಡು ಯಾರೂ ಭವಿಷ್ಯ ನೋಡಿದ್ರು. ಆದರೆ ಮನುಷ್ಯ ಏನು ಮಾಡೋಣ, ಅದಕ್ಕೆ ಲಸಿಕೆಯನ್ನು ಕಂಡಿಡಿದೆ ಎಷ್ಟೋ ಜನ ಬದುಕಿದ್ದಾರೆ. ಅದಕ್ಕಂದ್ರೆ ಮನುಷ್ಯನ ಏನು ಮಾಡ್ತಾನೆ, ದೇವತೆ ಒಂದು ದೇವರ ಒಂದು ಕರುಣೆಯಿಂದ ಅಥವಾ ಮನುಷ್ಯನ ಒಂದು ವಿಜ್ಞಾನಿಗಳ ಒಂದು ಇದರಿಂದ ಪ್ರಯತ್ನದಿಂದ ಇವತ್ತು ಕೊರೋನಾ ತಹಬದಿಗೆ ಬಂದು ಅಂತ ಹೇಳ್ತೀವಿ. ಬೀದರ್ ನಗರದ ವಿದ್ಯಾನಗರ ಕಾಲೋನಿಯ 11ನೇ ಕ್ರಾಸ್ನಲ್ಲಿ ಪೂಜ್ಯಶ್ರೀ ಅಮೃತರಾವ್ ಪೂಜಾರಿ ಅವರ ನೇತೃತ್ವದಲ್ಲಿ 9 ದಿನಗಳ ಕಾಲ ನವರಾತ್ರಿ ಉತ್ಸವ ವೈಭವದಿಂದ ಆಚರಣೆ ಮಾಡಲಾಯಿತು. ವಿಜಯದಶಮಿ ಹಬ್ಬದ ಅಂಗವಾಗಿ ಶ್ರೀ ವೈಷ್ಣವಿ ದೇವಿ ಮಾತೆ ಮೂರ್ತಿಯ ಭವ್ಯ ಮೆರವಣಿಗೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವಿದ್ಯಾನಗರ ಕಾಲೋನಿಯ ಭಕ್ತಾದಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಪೂಜ್ಯಶ್ರೀ ವೈಷ್ಣವಿ ದೇವಿ ಮಾತಾ ಮಂದಿರದ ಪೂಜಾರಿ ಶ್ರೀ ಅಮೃತರಾವ್ ಪೂಜಾರಿ ಅವರು ಮಾತನಾಡುತ್ತಾ ನವರಾತ್ರಿ ಹಾಗೂ ವಿಜಯದಶಮಿ ಅಂಗವಾಗಿ ಶ್ರೀ ವೈಷ್ಣವಿ ದೇವಿ ಮಾತಾ ದೇವಿ ಮೂರ್ತಿಯ ಭವ್ಯ ಮೆರವಣಿಗೆಯು ಬೀದರ್ ನಗರದಲ್ಲಿ ನಡೆಸಲಾಗುತ್ತದೆ ಎಂದರು. ಭಕ್ತ ಕುಂಬರ್ ಅವರು ಮಾತನಾಡುತ್ತಾ ಪೂಜ್ಯಶ್ರೀ ವೈಷ್ಣವಿ ದೇವಿ ಮಾತಾ ಮಂದಿರದ ಪೂಜಾರಿ ಶ್ರೀ ಅಮೃತರಾವ್ ಪೂಜಾರಿ ಅವರ ನೇತೃತ್ವದಲ್ಲಿ ಕಳೆದ 9 ದಿನಗಳಿಂದ ಅನೇಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿವೆ ಎಂದರು. ಈ ಕಾರ್ಯಕ್ರಮದಲ್ಲಿ ವಿದ್ಯಾನಗರ ಕಾಲೋನಿಯ ಶ್ರೀ ವೈಷ್ಣವಿ ದೇವಿ ಭಕ್ತರಿದ್ದರು. ಅಮೃತ ಪೂಜಾರಿ ಅವರೇ ಉತ್ತಮ ಸೇನಾವರಿಗೆ
ಯುವಕರನ್ನು ಹೋರಾಟ ಮಾಡಬೇಕು. ಜಗದೀಶ್ ಶರ್ಮಾ ಅವರೇ, ಮುಂದಿನ ನವರಾತ್ರಿ ದಿನಗಳಲ್ಲಿ ಮಾತಾ ವೈಷ್ಣೋದೇವಿಯ ಸುಂದರವಾದ ಮೆರವಣಿಗೆ ಬರ್ತಲಿದೆ. ಇವತ್ತು ವಿಶೇಷವಾಗಿರ್ತಕ್ಕಂಥ ಭವ್ಯವಾಗಿರೋ ಮೆರವಣಿಗೆ, ಜೊತೆಯಲ್ಲಿ ಮೆರವಣಿಗೆಯಲ್ಲಿ ಕೂಡ ಸಾವಿರಾರು ಜನ ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಹಾಪೂಜ್ಯರು ನಡೆಸಿರ್ತಾರೆ. ಜೊತೆಯಲ್ಲಿ ನಾವು ಅತ್ಯಂತ ಅತಿ ಸಂಖ್ಯೆಯನ್ನು ಕಡಿಮೆ ಸಂಖ್ಯೆಯಲ್ಲಿ ಇವತ್ತಿನ ಮಹಾಮೆರವಣಿಗೆ ಉತ್ಸವವನ್ನು ಪರಮಪೂಜ್ಯರ ಒಂದು ಸಮ್ಮುಖದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಮಾಸ್ಕ್ಗಳನ್ನು ಹಾಗೆ ಸ್ಯಾನಿಟೈಸರ್ ಅನ್ನು ಹಾಕೋದ್ರ ಮುಖೇನವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಮಾಧ್ಯಮ ಮಿತ್ರರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ, ವಿಶೇಷವಾಗಿ ನಮ್ಮ ಬಿಗಿ ಬಂದೋಬಸ್ತನ್ನು ಮಾಡಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿವರಿಗೂ, ನಮ್ಮ ಶ್ರೀ ವೈಷ್ಣವಿ ಮಾತಾ ಎಜುಕೇಷನ್ ಮತ್ತು ಚಾರಿಟೇಬಲ್ ಸಂಸ್ಥೆ ವತಿಯಿಂದ ಅನೇಕ ಬಗೆಯ ಧನ್ಯವಾದಗಳು. ಬೀದರ್ ನಗರದ ಒಳಕೋಟೆಯಲ್ಲಿರುವ ಶ್ರೀ ಕಾಳಿಕಾ ಭವನಿ ಮಾತಾ ಮಂದಿರದಿಂದ ನವರಾತ್ರಿ ಉತ್ಸವ ಹಾಗೂ ವಿಜಯದಶಮಿ ಅಂಗವಾಗಿ ಶ್ರೀ ಭವನಿ ಮಾತೆ ಭವ್ಯ ಮೆರವಣಿಗೆಯು ಬೀದರ್ ನಗರದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಇದೇ ದಿನಾಂಕ ಅಕ್ಟೋಬರ್ 20ರಂದು ಒಳಕೋಟೆಯ ಭವಾನಿ ಮಂದಿರದಲ್ಲಿ ಮಹಾಪ್ರಸಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಂದಿರದ ಸದ್ಭಕ್ತರು ಹೇಳಿದರು. ಈ ಸಂದರ್ಭದಲ್ಲಿ ಗುಣವಂತ್ ಬಿರಾದರ್ ಅವರು ಮಾತನಾಡುತ್ತಾ, ಬೀದರ್ನಗರದ ಒಳಕೋಟೆಯಲ್ಲಿರುವ ಶ್ರೀ ಕಾಳಿಕಾ ಭವಾನಿ ಮಾತಾ ಮಂದಿರದಿಂದ ನವರಾತ್ರಿ ಉತ್ಸವ ಹಾಗೂ ವಿಜಯದಶಮಿ ಅಂಗವಾಗಿ ಶ್ರೀ ಭವಾನಿ ಮಾತೆ ಭವ್ಯ ಮೆರವಣಿಗೆಯು ಬೀದರ್ನಗರದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಇದೇ ದಿನಾಂಕ ಅಕ್ಟೋಬರ್ 20ರಂದು ಒಳಕೋಟೆಯ ಭವಾನಿ ಮಂದಿರದಲ್ಲಿ ಮಹಾಪ್ರಸಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಒಳಕೋಟೆಯ ಭಕ್ತಾದಿಗಳಿದ್ದರು. ಬೀದರ್ನ ಶಿವನಗರದಲ್ಲಿ ದಸರಾ ಹಬ್ಬದ ನಿಮಿತ್ತ ಮಹಿಳೆಯರು ಸೇರಿಕೊಂಡು ಕೋಲಾಟ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿ ವಿಜಯದಶಮಿ ಹಬ್ಬ ಆಚರಣೆ ಮಾಡಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಶೋಭಾ ಅವರು ಮಾತನಾಡುತ್ತಾ, ಬೀದರ್ನ ಶಿವನಗರದಲ್ಲಿ ದಸರಾ ಹಬ್ಬದ ನಿಮಿತ್ತ ಮಹಿಳೆಯರು ಸೇರಿಕೊಂಡು ಕೋಲಾಟ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿ ವಿಜಯದಶಮಿ ಹಬ್ಬ ಆಚರಣೆ ಮಾಡಿ ಸಂಭ್ರಮಿಸಲಾಯಿತು ಎಂದರು. ಶ್ರೀಮತಿ ಕೋಮಲ್ ಅವರು ಮಾತನಾಡುತ್ತಾ, ಬೀದರ್ ಜಿಲ್ಲೆ ಸೇರಿದಂತೆ ನಾಡಿನ ಸಮಸ್ತ ಜನತೆಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳು ಹೇಳಿದರು. ಶಿವನಗರದಲ್ಲಿ ದಸರಾ ಹಬ್ಬದ ನಿಮಿತ್ತ ಮಹಿಳೆಯರು ಸೇರಿಕೊಂಡು ಕೋಲಾಟ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿ ವಿಜಯದಶಮಿ ಹಬ್ಬ ಆಚರಣೆ ಮಾಡಲಾಯಿತು ಎಂದರು. ಈ ಕಾರ್ಯಕ್ರಮದಲ್ಲಿ ಶಿವನಗರದ ಮಹಿಳೆಯರು ಯುವತಿಯರು ಇದ್ದರು. Thank you.
ದಸರಾ ಹಬ್ಬದ ಶುಭಾಶಯಗಳು. ಯಾವಾಗೂ ನಾವು 10-12 ವರ್ಷದಿಂದ ಮಾಡ್ತಾಯಿದ್ದೀವಿ. ಇಲ್ಲಿ ಓಣಿ ಜನರೆಲ್ಲ ಕುಂತು ಒಂದು ಮನಸ್ಸಿನಿಂದ ಪೂಜೆ ಮಾಡೋದಾಗಲಿ ಏನೇ ಆಗಲಿ ಕಾರ್ಯಕ್ರಮಗಳೆಲ್ಲ ಮಾಡ್ತೇವೆ ನಾವು. ಇಲ್ಲಿ ಪಾಪನಾಸ್ ಗೇಟ್ ಒಳಗೆ ಎಲ್ಲ ಹಣಮಂದೇವ್ರ ಗುಡಿಗ ಇದು ಗಾರ್ಡನ್ ಮಾಡ್ತಾರೆ, ಗಾರ್ಡನ್ದಾಗ ಜಾಗದಲ್ಲಿ ಎಲ್ಲರೂ ಮಾಡ್ತೇವೆ. ಭಾಳ ಒಳ್ಳೆಯ ಕಾರ್ಯಕ್ರಮ ಎಲ್ಲ, ಹೋಳಿ ಹಬ್ಬ ಆಗಲಿ, ಇದು ಆಗಲಿ, ದೀಪಾವಳಿ, ದಸರಾ, ಪಂಚಮಿ, ಭಾಳ ಚಂದ ಮಾಡ್ತೇವೆ. ಕೋಲಾಟ ಆಡಿದ್ದೀವಿ ಎಲ್ಲರೂ ಕಲಿತು, ಮತ್ತು ಸಣ್ಣ ಸಣ್ಣ ಹುಡುಗರು ತುಂಬ ನಮ್ಮದು ಫ್ರೆಂಡ್ಸ್ಗಳೆಲ್ಲ ಅಷ್ಟು ಜನರು ಒಂದು 20 ಜನ ಹೆಣ್ಮಕ್ಳು ಕಲಿತೆಲ್ಲ ಮಾಡಿದ್ವಿ. ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೆ ಒಂದು ಹಳ್ಳಿಗೆಲ್ಲ. ನಮ್ಮ ಪ್ರೋಗ್ರೆಸ್ ಆಗ್ಲತ್ತದ ನಮ್ಮ ಏರಿಯಾದೆಲ್ಲ. ಎಷ್ಟು ದಿನ ಆಗಿಲ್ಲ, ಒಂದು 10-12 ವರ್ಷ ಆಯ್ತಲ್ಲ. ಚಲೋ ಎಲ್ಲ ನಾವು ಹೇಳಿದಪ್ಪಲೆ ಎಲ್ಲರೂ ಬರ್ತಾರೆ, ನೀವು ಮಾಡ್ತಾರೆ ಕುಂತು ಮಾಡ್ತೇವೆ. ಎಲ್ಲ ಓಣಿದಾಗಿನವರು ಒಳ್ಳೆ ಮನಸ್ಸಿಗಿರ್ತೇವೆ. ಏನೋ ಕಾರ್ಯಕ್ರಮ ಒಳ್ಳೇದು ಮಾಡ್ತೇವೆ. 4 ಮಂದಿ ಹೋಳಿ ಹುಣ್ಣಿಯದಾಗಲಿ ಕಾರ್ಯಕ್ರಮ ಚಲೋ ಮಾಡ್ತೇವೆ. ಭಜನೆ ಶ್ರಾವಣದಾಗ ಮಾಡ್ತೇವೆ, ಕೋಲಾಟ ಆಡ್ತೇವೆ, ಎಲ್ಲ ಒಳ್ಳೆಯ ಕಾರ್ಯಕ್ರಮ ಮಾಡ್ತೇವೆ. ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸಲು ಮನೆಗೆ ಆಗಮಿಸಿದ ಕ್ಷೇತ್ರದ ಜನತೆಯೊಂದಿಗೆ ಬನ್ನಿ ವಿನಿಮಯ ಮಾಡಿಕೊಳ್ಳುವ ಮೂಲಕ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾಗಿರುವ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಬಂಡೆಪ್ಪ ಕಾಶೆಂಪುರವರು ದಸರಾ ಹಬ್ಬದ ಶುಭಾಶಯ ತಿಳಿಸಿದರು. ಬೀದರ್ ದಕ್ಷಿಣ ಕ್ಷೇತ್ರ ವ್ಯಾಪ್ತಿಯ ತಮ್ಮ ಸ್ವಗ್ರಾಮವಾದ ಕಾಶೆಂಪುರ ಪಿ ಗ್ರಾಮದ ಹೊರವಲಯದಲ್ಲಿರುವ ತಮ್ಮ ತೋಟದ ಮನೆಯಲ್ಲಿದ್ದ ಶಾಸಕರು ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸಲು ಮನೆಗೆ ಬಂದ ಜನರಿಗೆ ಬನ್ನಿ ಕೊಟ್ಟು ಶುಭ ಕೋರಿದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.